ಹಲೋ ಗೈಸ್ ಒನ್ಸ್ ಅಗೈನ್ ವೆಲ್ಕಮ್ ಬ್ಯಾಕ್ ಟು ಟೆಕ್ ಡಾರ್ಕ್ ಯೂಟ್ಯೂಬ್ ಚಾನೆಲ್ ಅಂಡ್ ಗೈಸ್ ಇವತ್ತಿನ ವೀಡಿಯೋದಲ್ಲಿ ಮತ್ತೆ ನಿಮಗೋಸ್ಕರ ಒಂದು ವೆಬ್ಸೈಟ್ ನ ತಗೊಂಡು ಬಂದಿದ್ದೀನಿ ಇದು ಯಾವುದೇ ರೀತಿಯಂತ ಕ್ರಿಪ್ಟೋ ವೆಬ್ಸೈಟ್ ಅಲ್ಲ ಏನೂ ಅಲ್ಲ ಸಿಂಪಲ್ ಆಗಿರುವಂತಹ ಒಂದು ಜಾಬ್ ವೆಬ್ಸೈಟ್ ಅಂಡ್ ಇದರಲ್ಲಿ ನೀವು ಕೆಲಸನ ಮಾಡಿ ಡೈಲಿಗೆ ಈಸಿಯಾಗಿ ನ ಮಾಡಬಹುದು ಅದು ಅಲ್ಲದೆ ನೀವೇನು ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ವಿತ್ಡ್ರಾಲ್ ಕೂಡ ಮಾಡಬಹುದು ಸೊ ಗೈಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮೊದಲು ಚಾನಲನ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವೀಡೋದಕ್ಕೇನು ರೆಡ್ ಕಲರ್ ಬಟನ್ ಕಾಣಿಸ್ತದೆ ಅದನ್ನ ಪ್ರೆಸ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದರ ಬಂದು ನೋಟಿಫಿಕೇಶನ್ ಬೆಲ್ ಇದೆ ಅದನ್ನ ಕೂಡ ಆಲ್ ನಲ್ಲಿ ಸೆಲೆಕ್ಟ್ ಮಾಡಿಟ್ಕೊಳ್ಳಿ ಯಾಕಂದ್ರೆ ನಮ್ಮ ಚಾನಲ್ ಮೇಲೆ ಆನ್ಲೈನ್ ಅರ್ನಿಂಗ್ ರಿಲೇಟೆಡ್ ವಿಡಿಯೋಗಳು ಸಿಗ್ತಾ ಇರುತ್ತೆ ಅದರ ತೆಗೆದು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನಾನು ಹಿಂದಿನ ಒಂದು ವಿಡಿಯೋಗಳಲ್ಲಿ ನಿಮಗೆ ಏನು ಸಿ ಪಿ ಲೀಡ್ ಡಾಟ್ ಕಾಮ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಸಿ ಪಿ ಮಾರ್ಕೆಟಿಂಗ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಅದರದೊಂದು ಪೇಮೆಂಟ್ ಪ್ರೂಫ್ನ ತೋರಿಸೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇಲ್ಲಿ ತುಂಬಾ ಜನಕ್ಕೆ ಪೇಮೆಂಟ್ ಪ್ರೂಫೇ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅವರಿಗೆ ಅವರ ಪೇಮೆಂಟ್ ಪ್ರೂಫ್ ನೋಡೋದು ಇಷ್ಟ ಇರಲ್ಲ ಇನ್ನೊಬ್ರು ಪೇಮೆಂಟ್ ಪ್ರೂಫ್ ನೋಡೋದಕ್ಕೆ ಕಾಯ್ತಾ ಇರ್ತಾರೆ ಸೊ ಅದಕ್ಕೋಸ್ಕರ ವೆಲ್ ಅದೇನೇ ಇರಲಿ ನಾನು ವಿಡಿಯೋ ಮಾಡಿದ್ದೀನಿ ಅಂದ ಮೇಲೆ ಪೇಮೆಂಟ್ ಪ್ರೂಫ್ ತೋರಿಸೋದು ನನ್ನ ಕರ್ತವ್ಯ ಅದಕ್ಕೋಸ್ಕರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಫಸ್ಟ್ of other payment proofs ತೋರಿಸ್ಕೊಡ್ತೀನಿ ಆ್ಯಂಡ್ ದೆನ್ ಏನು ಮಾಡೋಣ ನಾವು ಇವತ್ತಿನ ವೆಬ್ಸೈಟ್ ಬಗ್ಗೆ ತಿಳ್ಕೊಳ್ಳೋಣ ಯಾವ ವೆಬ್ಸೈಟು ಯಾವ ರೀತಿ ನೀವು ಅದರಲ್ಲಿ ಕೆಲಸನ ಮಾಡಬೇಕು ಆ್ಯಂಡ್ ಯಾವ ರೀತಿ ನಿಮಗೆ ಅರ್ನಿಂಗ್ ಆಗುತ್ತೆ ಅನ್ನೋದು ಸೊ ಇದರಿಂದ ಫಸ್ಟ್ ಆಫ್ ಆಲ್ ನಾನು ಮಾಡ್ತೀನಿ ಇಮೇಲ್ನ ಓಪನ್ ಮಾಡ್ತೀನಿ ಇಮೇಲ್ನ ಓಪನ್ ಮಾಡಿದ ನಂತರ ಇಲ್ಲಿಂದ ಏನು ಮಾಡ್ತೀನಿ ಇಲ್ಲಿಂದ ಒಂದು ಅಪ್ಡೇಟ್ ಆಫ್ ಸ್ಟ್ಯಾಬ್ ಇರುತ್ತೆ ಎಲ್ಲರಿಗೂ ಗೊತ್ತಿದೆ ಇಲ್ಲಿಗೆ ಬರ್ತೀನಿ ಇಲ್ಲಿಗೆ ಬಂದರೆ ಇಲ್ಲಿ ಕಾಣಿಸಿರ್ಬೋದು ಆಗಸ್ಟ್ ಟ್ವೆಂಟಿ ಒನ್ ಪೇಮೆಂಟ್ ಸೆಂಟ್ ಅನ್ನೋ ಒಂದು ಮೇಲ್ ಬಂದಿದೆ ನಾನು ಓಪನ್ ಮಾಡಿಲ್ಲ ಇದನ್ನ ಏನು ಮಾಡ್ತೀನಿ ಇವಾಗ ಓಪನ್ ಮಾಡ್ತೀನಿ ಇಲ್ಲಿ ಕಾಣಿಸ್ಬೋದು ಸಿ ಪಿ ಎಲ್ ಲೀಡ್ ಪೇಮೆಂಟ್ ಸೆಂಟ್ ಇಲ್ಲಿಂದ ಕಾಣಿಸ್ಬೋದು ನಿಮಗೆ ತ್ರೀ ಪಾಯಿಂಟ್ ಸೆವೆನ್ ನೈನ್ ಡಾಲರ್ ಇಲ್ಲಿಂದ ನಮಗೆ ಏನಾಗಿದೆ ರಿಸೀವ್ ಆಗಿದೆ ಇಷ್ಟೇ ಅಲ್ಲ ನಾನು ಇಲ್ಲಿಂದ ಸಿಂಪಲ್ ಆಗಿ ಒಂದು ಪೇಪರ್ ಅಕೌಂಟ್ ಏನಿದೆ ನ ಕೂಡ ಓಪನ್ ಮಾಡಿ ತೋರಿಸ್ತೀನಿ ಅಷ್ಟೇ ಅಲ್ಲ ಪಿ ಎಲ್ ಡಾಟ್ ಕಾಮ್ ಕೂಡ ಓಪನ್ ಮಾಡಿ ತೋರಿಸ್ತೀನಿ ಅದಕ್ಕೆ ಏನು ಟೆನ್ಶನ್ ಇಲ್ಲ ಸೊ ಕಾಣಿಸ್ಬೋದು ಲೋಡಿಂಗ್ ಇದೆ ಸ್ವಲ್ಪ ವೈಟ್ ಮಾಡೋಣ ಪೇಪರ್ ಲೋಡಿಂಗ್ ಕಂಪ್ಲೀಟ್ ಆಗಲಿ ಹಾಕೋತಿಲ್ಲ ಜಾಸ್ತಿ ಟೈಮ್ ತಗೊಳ್ತಾ ಇದೆ ಕಾಣಿಸಿರ್ಬೋದು ಪೇಪಾಲದ ಲೋಡಿಂಗ್ ಏನಾಯಿತು ಕಂಪ್ಲೀಟ್ ಆಯಿತು ಯಾವ ರೀತಿ ಯಾವುದೇ ರೀತಿಯಂತ ಸ್ಕ್ರೀನ್ ಶಾಟ್ ಅದು ಇದು ಅಲ್ಲ ನಾನು ನಿಮಗಿಂದ ರಿಫ್ರೆಶ್ ಮಾಡಿ ತೋರಿಸ್ತೀನಿ ಆ್ಯಂಡ್ ಇಂದ ಕಾಣಿಸ್ತಿರ್ಬೋದು ರೀಸೆಂಟ್ ಆಕ್ಟಿವಿಟಿ ಸಿ ಪಿ ಎಲ್ ಲೀಡ್ ಎಲ್ ಎಲ್ ಸಿ ಟ್ವೆಂಟಿ ಒನ್ ಆಗಸ್ಟ್ ಪೇಮೆಂಟ್ ರಿಸೀವ್ಡ್ ತ್ರೀ ಪಾಯಿಂಟ್ ಸೆವೆನ್ ನೈನ್ ಡಾಲರ್ ಅಂದರೆ ಯಾವುದೇ ರೀತಿಯಂತ ನನಗಿಲ್ ಫೀ ಕಟ್ಟಾಗಿಲ್ಲ ಏನು ಕಟ್ಟಾಗಿಲ್ಲ ನನಗೆ ಸಿಂಪಲ್ ಆಗಿ ನಾನು ಎಷ್ಟು ವಿಡ್ರಾಲ್ ಮಾಡಿದ್ದೆ ತ್ರೀ ಪಾಯಿಂಟ್ ಸೆವೆನ್ ನೈನ್ ಡಾಲರ್ ನನಗೆ ಅದು ಏನಾಗಿದೆ ಸಿಂಪಲ್ ಆಗಿ ರಿಸೀವ್ ಕೂಡ ಆಗಿದೆ ಯಾಕಂದರೆ ನಾನು ನಿಮಗೆ ಹಿಂದಿನ ಒಂದು ಸಿ ಪಿ ಎಲ್ ಲೀಡ್ ಡಾಟ್ ಏನಿತ್ತು ಅದರಲ್ಲಿ ಹೇಳಿದ್ದೆ ಕೂಡ ಫಾಸ್ಟ್ ಪೇದ್ ಯಾವ್ದು ಮೆಥಡ್ ಇರುತ್ತೆ ಅಂದರೆ ಯಾವ ಲೆಬಲ್ನಲ್ಲಿ ಫಾಸ್ಟ್ ಪೇಡ್ನಲ್ಲಿ ಇರುತ್ತೆ ಅದನ್ನು ನೀವು ವಿದೌಟ್ ಟೆನ್ ಡಾಲರ್ ಕಂಪ್ಲೀಟ್ ನೀವು ನೀವೆನ್ಬೋದು ಅಂದರೆ ಮಿನಿಮಮ್ ವಿಡ್ರಾಲ್ ಟೆನ್ ಡಾಲರ್ ಇರುತ್ತೆ ಬಟ್ ಟೆನ್ ಡಾಲರ್ ಕಂಪ್ಲೀಟ್ ಮಾಡ್ದೇನು ವಿಡ್ರಾಲ್ ವಿಡ್ಡ್ರಾಲ್ನ ಮಾಡಬಹುದು ಅನ್ನೋದು ಸೊ ಇದನ್ನೇ ನಾನು ಕೂಡ ಮಾಡಿದ್ದು ಆ್ಯಂಡ್ ಬನ್ನಿ ಇವಾಗ ಹೋಗೋಣ ನಮ್ಮೊಂದು ಸಿ ಪಿ ಎಲ್ ಡಾಟ್ ಕಾಮ್ ಅಕೌಂಟ್ಗೆ ಆ್ಯಂಡ್ ಅಲ್ಲಿಂದ ಕೂಡ ನಿಮಗೆ ನಾನು ತೋರಿಸ್ಕೊಡ್ತೀನಿ ಇವಾಗ ಹೆಸರಿಂದ ಕಾಣಿಸ್ಬೋದು ನಾನು ಬಂದಿದ್ದೀನಿ ಸಿ ಪಿ ಎಲ್ ಡಾಟ್ ಕಾಮ್ಗೆ ಅಂಡ್ ಲೋಡಿಂಗ್ ಆಗ್ತದೆ ಲೋಡಿಂಗ್ ಕಂಪ್ಲೀಟ್ ಆಗಲಿ ಲೋಡಿಂಗ್ ಕಂಪ್ಲೀಟ್ ಆಗಿದೆ ಅಂತ ಇಲ್ಲಿ ಕಾಣಿಸ್ಬೋದು ಆಲ್ ಟೈಮ್ ನಲ್ಲಿ ಅರ್ನಿಂಗ್ ಎಷ್ಟು ಮಾಡಿದ್ದೀನಿ ತ್ರೀ ಪಾಯಿಂಟ್ ಸೆವೆನ್ ನೈನ್ ಡಾಲರ್ ಯಾಕಂದ್ರೆ ನಾನು ಇದನ್ನು ಜಾಸ್ತಿ ಕೆಲಸ ಮಾಡಿಲ್ಲ ನಾನು ಒಂದೇ ದಿನ ಕೆಲಸ ಮಾಡಿರೋಂಥದ್ದು ಅಂಡ್ ಇವಾಗ ಏನು ಮಾಡೋಣ ಇಲ್ಲ ತ್ರೀಲೈನ್ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ನೋಡೋದು ಸಿಗುತ್ತೆ ಅಕೌಂಟ್ ಸೆಟ್ಟಿಂಗ್ಸ್ ಅಕೌಂಟಿಗೆ ಬಂದಿರಿಂದ ಒಂದು ಆಪ್ಷನ್ ನೋಡೋದು ಸಿಗುತ್ತೆ ಅದು ಪೇಮೆಂಟ್ಸ್ ಅದರಲ್ಲಿ ಪೇಮೆಂಟ್ ಸೆಟ್ ಯಾವ ರೀತಿ ಮಾಡಬೇಕು ಏನೇನು ಮಾಡಬೇಕು ಅದನ್ನೆಲ್ಲ ಹಿಂದಿನ ಬಿಡದಲ್ಲಿ ತಿಳ್ಸ್ಕೊಟ್ಟಿದ್ದೀನಿ ನೀವು ಅದನ್ನ ನೋಡಿದೀರಾ ಅಂದ್ರೆ ನಿಮಗೆ ಏನಾಗುತ್ತೆ ಗೊತ್ತಿರುತ್ತೆ ಕಾಣಿಸ್ಬೋದು ಫಾಸ್ಟ್ ಪೇನಲ್ಲಿ ಯಾವ್ದು ಇರುತ್ತೆ ಅದ್ರದೆಲ್ಲ ಅರ್ನಿಂಗ್ ಇಲ್ಲಿ ಶೋ ಮಾಡುತ್ತೆ ಅಂಡ್ ದೇನ್ ನೀವ್ ಇರ್ಬೋದು ನಿಮ್ ಅರ್ನಿಂಗ್ ಆಗಿದ್ ಕೂಡಲೇ ಇಂದ ವಿಡ್ರಾ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡ್ಬೋದು ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ನಲ್ಲಿ ನಿಮ್ಮ ಪೇಮೆಂಟ್ ನಿಮ್ಮ ಪೇಪಾಲ್ ಅಕೌಂಟ್ಗೆ ನಾತ ರಿಸೀವ್ ಆಗುತ್ತೆ ಇಲ್ಲ ನೀವು ಫಾಸ್ಟ್ ಲೇಬರ್ ಫಾಸ್ಟ್ ಪೇ ಯಾವ್ದು ಲೇಬಲ್ ನಲ್ಲಿ ಇರಲ್ಲ ಅದರಲ್ಲಿ ನೀವು ಆಫ್ ಕಂಪ್ಲೀಟ್ ಮಾಡ್ತೀರಾ ಅಂದ್ರೆ ನಿಮಗೆ ಮಿನಿಮಮ್ ಟೆನ್ ಡಾಲರ್ ಬೇಕು ಅಂಡ್ ನೆಟ್ ತರ್ಟಿ ಬೇಸಿಸ್ ನಲ್ಲಿ ನಿಮಗೆ ಏನ್ ಮಾಡ್ತಿದ್ದು ಪೇಮೆಂಟ್ ಕೊಡುತ್ತೆ ಅಂಡ್ ಎಲ್ಲ ಕಾಣಿಸ್ತಿರ್ಬೋದು ಕೆಳಗೆ ಬಂದ್ರೆ ಟು ಏಟ್ ಟ್ವೆಂಟಿ ಒನ್ ಪೇಪಾಲ್ ತ್ರೀ ಪಾಯಿಂಟ್ ಸೆವೆನ್ ನೈನ್ ಪೇಪಾಲ್ ಪೇಮೆಂಟ್ ಸೆಂಟ್ ಅನ್ನೋ ಆಪ್ಷನ್ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಅಂದ್ರೆ ಇಪ್ಪತ್ತೊಂದನೇ ತಾರೀಕಿಗೆ ಈ ಒಂದು ಪೇಮೆಂಟ್ ಅಂದ್ರೆ ನಿನ್ನೆ ದಿನನೇ ಪೇಮೆಂಟ್ ವಿಡ್ರಾಲ್ ಮಾಡಿರೋಂಥದ್ದು ಅಂಡ್ ಇವತ್ತು ಬೆಳಿಗ್ಗೆ ಅಷ್ಟೇ ನನಗೆ ಏನಾಗಿದೆ ಪೇಮೆಂಟ್ ರಿಸೀವ್ ಆಗಿದೆ ಸೊ ಈ ಸೀರಿತಾಗಿ ನೀವು ಸಿ ಪಿ ಐ ಲೀಡ್ನಲ್ಲಿ ಅರ್ನಿಂಗ್ ನ ಮಾಡ್ಬೋದು ಯಾವ ರೀತಿ ಅರ್ನಿಂಗ್ ಮಾಡಬೇಕು ಯಾವ ರೀತಿ ಅರ್ನಿಂಗ್ ಆಗುತ್ತೆ ಟ್ರಾಫಿಕ್ ಇಲ್ಲದೆ ಯಾವ ರೀತಿ ಅರ್ನಿಂಗ್ ಮಾಡಬೇಕು ಅದನ್ನ ತಿಳ್ಕೊಬೇಕು ಅಂತ ಇದ್ರೆ ನೀವು ಹಿಂದಿನ ವಿಡಿಯೋನ ಚೆಕ್ ಮಾಡ್ಕೊಬೋದು ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಹೋಗಿ ನೋಡ್ಕೊಬಹುದು ಸೊ ಸಿದ್ಧಾಯ್ತಿ ಇವಾಗ ಸಿ ಪಿ ಎಲ್ ಲೀಡ್ ಡಾಟ್ ಕಾಮ್ ಅದು ಪೇಮೆಂಟ್ ಪ್ರೂಫ್ ಅಂಡ್ ಎಲ್ಲಾನು ತೋರಿಸ್ಕೊಟ್ಟಿದ್ದೀನಿ ಯಾವ ಯಾವ ರೀತಿ ಪೇಮೆಂಟ್ ಬಂದಿದೆ ಏನು ಎತ್ತ ಅನ್ನೋದು ಸೊ ಬನ್ನಿವಾಗ ಇವತ್ತಿನ ಒಂದು ವೆಬ್ಸೈಟ್ ಕಡೆಗೆ ತಿಳ್ಕೊಳ್ಳೋಣ ಯಾವ ವೆಬ್ಸೈಟ್ ನೀವು ಅಲ್ಲಿ ಯಾವ ರೀತಿ ವರ್ಕ್ ಮಾಡಬೇಕು ಅಂಡ್ ಯಾವ ರೀತಿ ಅರ್ನಿಂಗ್ ನಾ ಮಾಡಬೇಕು ಅನ್ನೋದು ಓಕೆ ಇವತ್ತಿನ ವೆಬ್ಸೈಟ್ ಏನಂತ ಅದ್ರ ಲಿಂಕ್ ಡಿಸ್ಕ್ರಿಪ್ನಲ್ಲಿ ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ ನಮ್ಮ ವೆಬ್ಸೈಟ್ ಲಿಂಕ್ ಇರಲ್ಲ ಇದ್ರ ವೆಬ್ಸೈಟ್ ಲಿಂಕ್ ಡೈರೆಕ್ಟ್ ಆಗಿರುತ್ತೆ ಇಲ್ಲಿಗೆ ಬಂದ್ರೆ ಕಾಣಿಸ್ತಿರಬಹುದು ಮೈಕ್ರೋ ಜಾಬ್ಸ್ ಅನ್ನೋದು ಈ ಒಂದು ವೆಬ್ಸೈಟ್ ಹೆಸರು ಅಂಡ್ ಇಲ್ಲಿ ನಿಮಗೆ ಕ್ಯಾಟಗರಿ ಅದರ ತೆಗಿ ಸರ್ಚ್ ಫಾರ್ ಜಾಬ್ಸ್ ಇಲ್ಲಿಂದ ಸರ್ಚ್ ಆಪ್ಷನ್ ಕೂಡ ಸಿಗುತ್ತೆ ಆಪ್ ಇನ್ಶಾಲ್ ಟಾಸ್ಕ್ ಸಿ ಪಿ ಆಫ್ ಆರ್ ಅದರ ಟ್ರಾಫಿಕ್ ಅದರ ತೆಗಿ ಶಾರ್ಟ್ ಲಿಂಕ್ ಈ ಬೇರೆ 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 ನೋಡೋದು ಸಿಗುತ್ತೆ ಸಿಕ್ಸ್ ಪಾಯಿಂಟ್ ಟೂ ಕೆ ರಿಜಿಸ್ಟರ್ಡ್ ಫ್ರೀಲಾನ್ಸರ್ಸ್ ಇದಾರೆ ಅದರ ತೆಗೆದಿಂದ ಕಾಣಿಸ್ತಿರಬಹುದು ಜೀರೋ ಪಾಯಿಂಟ್ ಒನ್ ಟೂ ಕೆ ಪ್ಲಸ್ ಇಂದ ಕಂಪ್ಲೀಟೆಡ್ ಪ್ರಾಜೆಕ್ಟ್ಸ್ ಇದೆ ಅದರ ತೆಗೆದಿಂದ ಜೀರೋ ಪಾಯಿಂಟ್ ತ್ರೀ ಏಟ್ ಕೆ ಏನಾಗಿದೆ ಟೋಟಲ್ ಜಾಬ್ ಪೋಸ್ಟ್ ಆಗಿದೆ ಅಂದ್ರೆ ಜೀರೋ ಪಾಯಿಂಟ್ ತ್ರೀ ಏಟ್ ಅಂದ್ರೆ ತ್ರೀ ಐಟಿ ಅಂದ್ರೆ ಮುನ್ನೂರ ಎಂಬತ್ತು ಜಾಬ್ ಪೋಸ್ಟ್ ಆಗಿದೆ ತಾಗಿ ನೂರ ಇಪ್ಪತ್ತು ಜಾಬ್ ಏನಾಗಿದೆ ಕಂಪ್ಲೀಟ್ ಆಗಿದೆ ಇದನ್ನ ನೋಡಬಹುದು ಅಂಡ್ ಇದೊಂದು ಹೊಸ ವೆಬ್ಸೈಟ್ ನೀವು ಇಲ್ಲಿಂದ ಕೆಲಸನ ಮಾಡಿ ನ ಮಾಡಬಹುದು ಇಲ್ಲಿ ಕಾಣಿಸ್ತಿರಬಹುದು ಇದ್ರ ಮೇಲೆ ಕ್ಲಿಕ್ ಮಾಡಿ ತ್ರೀ ಲೈನ್ ಮೇಲೆ ತ್ರಿಲೈನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿಂದ ರಿಜಿಸ್ಟರ್ ಆಪ್ಷನ್ ಸಿಗುತ್ತೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿಂದ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ ಏನಾಗುತ್ತೆ ಓಪನ್ ಆಗುತ್ತೆ ಇಲ್ಲಿ ಕಾಣಿಸ್ಬೋದು ಫಸ್ಟ್ ನೇಮ್ ಲಾಸ್ಟ್ ನೇಮ್ ಅದರ ಕಂಟ್ರಿ ಆಟೋಮೆಟಿಕ್ ಸೆಲೆಕ್ಟ್ ಆಗಿರುತ್ತೆ ನೀವು ಇದನ್ನ ಚೇಂಜ್ ಚೇಂಜ್ ಮಾಡಬಹುದು ಇಲ್ಲಿ ಕಾಣಿಸ್ಬೋದು ಚೇಂಜ್ ಕೂಡ ಮಾಡಬಹುದು ಇಲ್ಲಾಂದ್ರೆ ಇಲ್ಲಿಂದ ಆಟೋಮೆಟಿಕ್ ಏನಾಗಿರುತ್ತೆ ಸೆಲೆಕ್ಟ್ ಆಗಿರುತ್ತೆ ಅಂಡ್ ದೆನ್ ಫೋನ್ ನಂಬರ್ ಇಮೇಲ್ ಅಡ್ರೆಸ್ ಯೂಸರ್ ನೇಮ್ ಪಾಸ್ವರ್ಡ್ ಅದಿರುತ್ತೆ ಮಾಡ್ಕೊಳ್ಳಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನ್ಮಿಡಿ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಕೌಂಟ್ ಸಕ್ಸಸ್ಫುಲ್ ಆಗಿ ಕ್ರಿಯೇಟ್ ಆಗುತ್ತೆ ಕಾಣಿಸ್ಬಹುದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಿ ಅಂತ ನಿಮ್ಮ ಹತ್ರ ಏನ್ ಹೇಳ್ತೀನಿ ನಿಮ್ಮ ಒಂದು ಇಮೇಲ್ ಏನಿರುತ್ತೆ ರಿಜಿಸ್ಟರ್ ಮಾಡಿರುವಾಗ ಯಾವ ಇಮೇಲ್ ನ ಯೂಸ್ ಮಾಡಿರ್ತಾರೆ ಒಂದು ಇಮೇಲ್ಗೆ ಒಂದು ವೆರಿಫಿಕೇಶನ್ ಕೋಡ್ ನ ಕಳಿಸ್ತೀವಿ ಅದನ್ನ ಚೆಕ್ ಮಾಡ್ಕೊಂಡು ನಮ್ಮ ಒಂದು ಇಮೇಲ್ ನ ವೆರಿಫಿಕೇಶನ್ ಕಂಪ್ಲೀಟ್ ಮಾಡ್ಕೊಳ್ಳಿ ಅನ್ನೋದು ಮೇಲ್ಗಡೆ ಕಾಣಿಸ್ಬೋದು ನಿಮಗೆ ಇಮೇಲ್ ನಲ್ಲಿ ಕೋಡ್ ಬಂದಿದೆ ಅಂಡ್ ಏನ್ ಮಾಡ್ತೀನಿ ಈ ಒಂದು ಕೋಡ್ ಮಾಡ್ತೀನಿ ಕಾಪಿ ಮಾಡ್ಕೊಂತೀನಿ ಕಾಪಿ ಮಾಡಿದ ನಂತರ ನಾನು ಏನ್ ಮಾಡ್ತೀನಿ ಇಲ್ಲಿ ತಗೊಂಡ್ ಒಂದು ಏನ್ ಮಾಡ್ತೀನಿ ಪೇಸ್ಟ್ ಮಾಡ್ತೀನಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ ನನ್ನ ಇಮೇಲ್ ಅಡ್ರೆಸ್ ವೆರಿಫಿಕೇಶನ್ ಆಗುತ್ತೆ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗುತ್ತೆ ಎಲ್ಲ ಕಾಣಿಸ್ಬೋದು ನನ್ನ ಡ್ಯಾಶ್ ಬೋರ್ಡ್ ಏನಾಯ್ತು ಓಪನ್ ಆಯಿತು ಅಂಡ್ ಎಲ್ಲ ಕಾಣಿಸ್ಬೋದು ನಂತರ ಡೆಪಾಸಿಟ್ ಬ್ಯಾಲೆನ್ಸ್ ಜೀರೋ ಇದೆ ವಿಡ್ರಾಲ್ ಜೀರೋ ಇದೆ ಬ್ಯಾಲೆನ್ಸ್ ಜೀರೋ ಇದೆ ಅರ್ನಿಡ್ ಜೀರೋ ಇದೆ ಜಾಬ್ ಕ್ರಿಯೇಟೆಡ್ ಜೀರೋ ಇದೆ ಟ್ರಾನ್ಸಾಕ್ಷನ್ ಕೂಡ ಜೀರೋ ಇದೆ ಬಿಕಾಸ್ ನಿಮ್ ಕಣ್ ಮುಂದೆ ನನ್ನ ಇಲ್ಲಿ ಅಕೌಂಟ್ ನ ಕ್ರಿಯೇಟ್ ಮಾಡಿರುವಂತದ್ದು ಅಂಡ್ ಇವತ್ತಿನ ಈ ವಿಡದಲ್ಲಿ ಈ ವೆಬ್ಸೈಟ್ ಅದು ಪೇಮೆಂಟ್ ಪ್ರೂಫ್ ನಾನು ಶೋ ಮಾಡಲ್ಲ ಬಿಕಾಸ್ ಇವತ್ತಾನೆ ನಾನು ಏನ್ ಮಾಡಿದೀನಿ ಅಕೌಂಟ್ ನ ಕ್ರಿಯೇಟ್ ಮಾಡಿದೀನಿ ಬಟ್ ಆದಷ್ಟು ಬೇಗ ಈ ವೆಬ್ಸೈಟ್ದ್ದು ಪೇಮೆಂಟ್ ಪ್ರೂಫ್ ಕೂಡ ನಿಮಗೆ ನಾನು ಏನ್ ಮಾಡ್ತೀನಿ ತಂದು ಕೊಡ್ತೀನಿ ಇದು ಪೇಮೆಂಟ್ ಮಾಡುತ್ತೆ ಹೌದು ಅನ್ನೋದಕ್ಕೆ ಇವಾಗಲ್ಲಿಂದ ಯಾವ ರೀತಿ ಅರ್ನಿಂಗ್ ಮಾಡ್ಬೇಕು ಅದನ್ನ ತಿಳಿಸ್ಕೊಡ್ತೀನಿ ಅರ್ನಿಂಗ್ ಮಾಡೋದಕ್ಕಿಂತ ಮೇಲ್ಗಡೆ ತ್ರೀ ಲೈನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೀವು ನೋಡೋದಕ್ಕೆ ಸಿಗ ಸಿಗುತ್ತೆ ಹೋಮ್ ಅನ್ನೋದು ಹೋಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಂದ್ರೆ ನೀವು ರಿಜಿಸ್ಟ್ರೇಷನ್ ಮಾಡಿ ಲಾಗಿನ್ ಮಾಡಿದ ಕಡಲೇ ನಿಮ್ಮ ಅಕೌಂಟ್ ಏನಾದ್ರೆ ಡ್ಯಾಶ್ ಬೋರ್ಡ್ಗೆ ಬರುತ್ತೆ ಅಲ್ಲಿಂದ ಏನ್ ಮಾಡ್ಕೊಳ್ಳಿ ತ್ರೀ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹೋಮ್ ಮೇಲೆ ಕ್ಲಿಕ್ ಮಾಡಿ ಹೋಮ್ ಮೇಲೆ ಕ್ಲಿಕ್ ಮಾಡಿದ ನಂತರ ವೆಬ್ಸೈಟ್ ಸ್ವಲ್ಪ ಸ್ಲೋ ಇದೆ ಇಲ್ಲಿಂದ ಸ್ವಲ್ಪ ಕೆಳಗೆ ಬಂದ್ರೆ ನಿಮಗೆ ಇಲ್ಲಿಂದ ಪಾಪುಲರ್ ಜಾಬ್ ಕ್ಯಾಟಗರೀಸ್ ನೋಡೋದಕ್ಕೆ ಸಿಗುತ್ತೆ ಆಪ್ ಇನ್ಸ್ಟಾಲ್ ಟಾಸ್ಕ್ ಇರ್ಬೋದು ಸಿ ಇರ್ಬೋದು ಎಫ್ ವೆಬ್ಸೈಟ್ ಟ್ರಾಫಿಕ್ ಇರ್ಬೋದು ಶಾರ್ಟ್ ಲಿಂಕ್ ಅನ್ನೋದು ಟಾಸ್ಕ್ ಸಿಂಪಲ್ ಆಗಿ ಮಾಡ್ತೀನಿ ಫಾರ್ ಎಕ್ಸಾಂಪಲ್ ಶಾರ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀನಿ ಶಾರ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ ಇಲ್ಲಿಂದ ಈ ಒಂದು ಇಮೇಜ್ ಏನ್ ಕಾಣುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಶಾರ್ಟ್ ಲಿಂಕ್ ಅನ್ನೋದು ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಯಾವುದೇ ಒಂದು ಜಾಬ್ ನಲ್ಲಿ ಅಷ್ಟೇ ಮಾಡಬೇಕಾದ ವೆಬ್ಸೈಟ್ ಟ್ರಾಫಿಕ್ ಅಷ್ಟೇ ಯಾವ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸ್ವಲ್ಪ ಕೆಳಗೆ ಬಂದ್ರೆ ಇಲ್ಲಿ ಕಾಣಿಸಬಹುದು ಈಸಿ ಲಿಂಕ್ ಇಲ್ಲಿಂದ ಕಾಣಿಸಬಹುದು ಒಂದು ಜಾಬ್ ಇಲ್ಲಿದೆ ಅದೇ ಇಲ್ಲಿಂದ ಕೆಳಗೆ ಬಂದ್ರೆ ಇನ್ನೊಂದು ಜಾಬ್ ಇದೆ ಈ ರೀತಿಯಾಗಿ ನೀವು ಏನ್ಬೋದು ಬೇರೆ ಬೇರೆ ರೀತಿಯಲ್ಲಿ ಕಾಣಿಸಬಹುದು ತುಂಬಾ ಟಾಸ್ಕ್ ಏನಾಗುತ್ತೆ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ಫಾರ್ ಎಕ್ಸಾಂಪಲ್ ನಾನು ಏನ್ ಮಾಡ್ತೀನಿ ಇಲ್ಲಿಂದ ಈ ಒಂದು ಏನಿದೆ ಆಹ್ಹ್ ಇದೇನಿದೆ ಇದ್ರ ಮೇಲೆ ಏನ್ ಬೇಕು ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಬೇಕತ್ತೆ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಏನ್ ಮಾಡುತ್ತೆ ಇದನ್ನ ಕೊಡ್ತಾರೆ ಕಾಣಿಸ್ತಿರಬಹುದು ಕಂಪ್ಲೀಟ್ ತ್ರೀ ಲಿಂಕ್ ಶಾರ್ಟ್ನರ್ ಇಲ್ಲಿ ಕಾಣಿಸ್ತಿರಬಹುದು ಅದರ ತೆಗೆದು ಈಗ ಸೆಂಡ್ ಆಲ್ ಲಿಂಕ್ ಶಾರ್ಟ್ನರ್ ಲಾಸ್ಟ್ ಪೇಜ್ ಅದೇ ಇಲ್ಲಿಂದ ಎಂಟರ್ ದ ಫಿನಿಶಡ್ ಪ್ರೂಫ್ ಆಫ್ ಜಾಬ್ ಫಿನಿಶಡ್ ಇಲ್ಲಿಂದ ನೀವು ಏನು ಸಿಂಪಲ್ ಆಗಿ ಈ ಒಂದು ಮೂರ್ ಲಿಂಕ್ ಏನಿದೆ ಈ ಒಂದು ಮೂರ್ ನ ನೀವು ಏನ್ಬೇಕು ಇಲ್ಲಿಂದ ಕಾಪಿ ಮಾಡ್ಕೊಂಡು ಓಪನ್ ಮಾಡ್ಬೋದು ಇಲ್ಲಾಂದ್ರೆ ನೀವು ಏನ್ಬಹುದು ಸಿಂಪಲ್ ಆಗಿ ನ್ಯೂ ಟ್ಯಾಬ್ನಲ್ಲಿ ಏನಾದ್ರೂ ಮಾಡಿ ಓಪನ್ ಮಾಡಬಹುದು ಫಾರ್ ಎಕ್ಸಾಂಪಲ್ ಏನ್ ಮಾಡ್ತೀನಿ ಇದನ್ನ ಓಪನ್ ಮಾಡ್ತೀನಿ ಓಪನ್ ಮಾಡಿದಂತ ಇಲ್ಲಿ ಕಾಣಿಸ್ಬೋದು ಇದೇನು ಮಾಡ್ತೀನಿ ಓಪನ್ ಮಾಡ್ತೀನಿ ಓಪನ್ ನಂತರ ಇದನ್ನ ನನಗೆ ಕಂಪ್ಲೀಟ್ ಮಾಡೋದಕ್ಕೆ ಬರುತ್ತೆ ಅಂದ್ರೆ ಈ ಒಂದು ಶಾರ್ಟ್ ನ ನಾನು ಕಂಪ್ಲೀಟ್ ಮಾಡಬೇಕಾ ಇಲ್ಲಿ ಕಾಣಿಸ್ಬೋದು ಸಿಂಪಲ್ ಆಗಿರುತ್ತೆ ಶಾರ್ಟ್ ಲಿಂಕ್ ನ ಕಂಪ್ಲೀಟ್ ಮಾಡೋದು ಇಲ್ಲಿಂದ ಏನ್ ಮಾಡ್ತೀನಿ ಐ ಆಮ್ ನಾಟ್ ರೋಬೋಟ್ ಏನಿದೆ ಆಡ್ ನ ಕಟ್ ಮಾಡ್ಕೊಂಡು ನಾನು ಫಸ್ಟ್ ಆಫ್ ಆಲ್ ಆ್ಯಂಡ್ ಐ ಐಮ್ ನಾಟ್ ರೋಬೋಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಆ್ಯಂಡ್ ದೆನ್ ಕ್ಲಿಕ್ ಟು ಓಪನ್ ಮೇಲೆ ಕ್ಲಿಕ್ ಮಾಡ್ತೀನಿ ಯಾಕಂದ್ರೆ ಅಡ್ರಿನ ಲಿಂಕ್ಸ್ ನಲ್ಲಿ ಏನಿಲ್ಲ ಯಾವುದೇ ರೀತಿ ಪಾಪ ಪ್ಯಾಸ್ ಅದು ಇದು ಬರಲ್ಲ ಅದಕ್ಕೋಸ್ಕರ ನನಗೆ ಅದ್ರ ಬಗ್ಗೆ ಗೊತ್ತಿದೆ ಆ್ಯಂಡ್ ಇಲ್ಲಿಂದ ನಿಮಗೆ ಒಂದು ಹತ್ತು ಸೆಕೆಂಡ್ ನ ಟೈಮರ್ ಇರುತ್ತೆ ಒಂದು ಹತ್ತು ಸೆಕೆಂಡ್ ನೀವು ವೇಟ್ ಮಾಡ್ಬೇಕು ಹತ್ತು ಸೆಕೆಂಡ್ ಕಂಪ್ಲೀಟ್ ಆಗಿದೆ ಅಂತ ಇಲ್ಲಿಂದ ಗೆಟ್ ಲಿಂಕ್ ಆಪ್ಷನ್ ಇಲ್ಲ ಅಂದ್ರೆ ಏನಾದ್ರು ಬರುತ್ತೆ ಕ್ಲಿಕ್ ಟು ಜನರೇಟ್ ಅದು ಇದು ಏನಾದರೂ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಶಾರ್ಟ್ ಲಿಂಕ್ಸ್ ನಿಮಗೆ ಗೊತ್ತಿದೆ ಶಾರ್ಟ್ ಲಿಂಕ್ಸ್ ನೀವು ಯಾವ ರೀತಿ ಕಂಪ್ಲೀಟ್ ಮಾಡಬೇಕು ಅನ್ನೋದು ಸಿಂಪಲ್ ಆಗಿ ನೀವು ಇಲ್ಲಿಂದ ಶಾರ್ಟ್ ಲಿಂಕ್ಸ್ ನ ಕಂಪ್ಲೀಟ್ ಮಾಡಬೇಕಾತೆ ಇದರಲ್ಲಿ ನಿಮಗೆ ಮೂರು ಶಾರ್ಟ್ ಲಿಂಕ್ಸ್ ನ ಕೊಟ್ಟಿದ್ದಾರೆ ಮೂರು ಶಾರ್ಟ್ ಲಿಂಕ್ಸ್ ನವೇನ್ ಬೇಕತ್ತೆ ಕಂಪ್ಲೀಟ್ ಮಾಡಬೇಕಾತೆ ಓಕೆ ಕಾಣಸಿರಬಹುದು ಇದ್ರದ್ದು ಟೈಮರ್ ಏನಾಯ್ತು ಎಂಡ್ ಆಗ್ತಾ ಬಂತು ಅಂಡ್ ದೆನ್ ಏನ್ ಮಾಡ್ತೀನಿ ಗೆಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀನಿ ಮೇಲೆ ಕ್ಲಿಕ್ ಮಾಡಿದಂತ ಇದು ಯಾವ ಒಂದು ಲಾಸ್ಟ್ ಪೇಜ್ ಬರುತ್ತೆ ಇಲ್ಲಿ ಕಾಣಿಸಬಹುದು ಈ ಒಂದು ಲಾಸ್ಟ್ ಪೇಜ್ ಇದರಲ್ಲಿ ಕೋಡ್ ಇದೆ ಇಲ್ಲಿ ಕಾಣಿಸ್ಬೋದು ಈ ಒಂದು ಕೋಡ್ ನ ಕೊಟ್ಟಿರ್ತಾರೆ ಇದ್ರ ಲಿಂಕ್ ನೋಡ್ಕೊತೆ ಕಾಪಿ ಮಾಡಿ ಪೇಸ್ಟ್ ಮಾಡಬೇಕೆ ಬಟ್ ಅದಕ್ಕಿಂತ ಮೊದಲು ನಾನು ಏನ್ ಮಾಡ್ತೀನಿ ಎರಡನೇ ಲಿಂಕ್ ನ ಕಾಪಿ ಮಾಡ್ತೀನಿ ಅಂಡ್ ದೆನ್ ಏನ್ ಮಾಡೋಣ ಇಲ್ಲಿ ಪೇಸ್ಟ್ ಮಾಡೋಣ ಪೇಸ್ಟ್ ನಂತರ ಇದನ್ನ ರನ್ ಮಾಡೋಣ ಟಿ ಎನ್ ಲಿಂಕ್ ಡಾಟ್ ಇನ್ ಅಂತ ಇದೆ ಯಾವ್ದಾದ್ರೂ ಇರಲಿ ನಮಗೇನು ಪ್ರಾಬ್ಲಮ್ ಇಲ್ಲ ಇಲ್ಲಿ ಕಾಣಿಸಬಹುದು ಅರ್ನಿ ಡಾಟ್ ಕ್ಲಬ್ ಸೆಕೆಂಡ್ಸ್ ಇದೆ ನಾನು ಏನ್ ಮಾಡ್ತೀನಿ ಇದರಲ್ಲಿ ಮೂರು ಶಾರ್ಟ್ ಲಿಂಕ್ ಏನಿದೆ ಅದನ್ನ ಕಂಪ್ಲೀಟ್ ಮಾಡ್ಕೊಂತೀನಿ ಆಮೇಲೆ ಮುಂದಕ್ಕೆ ಏನ್ ಅದನ್ನ ತಿಳಿಸ್ಕೊಡ್ತೀನಿ ಕಾಣಿಸ್ಬಹುದು ನಾನು ಮೂರನೇದು ಲಿಂಕ್ ಏನಿದೆ ಅಂದ್ರೆ ಇವಾಗ ಶಾರ್ಟ್ ಅಂತ ಅದ್ರದ್ದು ಲಾಸ್ಟ್ ಪೇಜ್ ನಲ್ಲಿ ಇದ್ದೀನಿ ಇವಾಗ ನಮಗೆ ಮಾಡ್ಬೇಕು ಇದ್ರದ್ದು ಪ್ರೂಫ್ನ ಸಬ್ಮಿಟ್ ಮಾಡಬೇಕು ನಾವು ಕೆಲಸನ ಕಂಪ್ಲೀಟ್ ಮಾಡಿದೀವಿ ಅದಕ್ಕೆ ಸಿಂಪಲ್ ಇಂದ ಏನ್ ಮಾಡ್ತೀನಿ ಗೆಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀನಿ ಗೆಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ನನ್ನಿಂದ ಮೂರದು ಪ್ರೂಫ್ ಅಂತ ಇಲ್ಲಿ ಕಾಣಿಸ್ಬೋದು ಫಸ್ಟ್ ಇದೆ ನಾನು ಏನ್ ಮಾಡ್ತೀನಿ ಇದ್ರದ್ದು ಲಿಂಕ್ ಏನ್ ಮಾಡ್ತೀನಿ ಇದನ್ನ ಕಾಪಿ ಮಾಡ್ತೀನಿ ಕಾಪಿ ನಂತರ ಇಲ್ಲಿಗೆ ಬರ್ತೀನಿ ಅಂಡ್ ದಿನದಿಂದ ಎಂಟರ್ ದ ರಿಕ್ವೈಡ್ ಜಾಬ್ ಪ್ರೂಫ್ ಫಿನಿಷಡ್ ಇಲ್ಲ ಏನ್ ಮಾಡ್ತೀನಿ ಫಸ್ಟ್ ಲಿಂಕ್ ಏನ್ ಮಾಡ್ತೀನಿ ಇಲ್ಲಿ ಪೇಸ್ಟ್ ಮಾಡ್ತೀನಿ ಅಂಡ್ ದಿನ ಏನ್ ಮಾಡೋಣ ಸೆಕೆಂಡ್ ಬರ್ತೀನಿ ಸೆಕೆಂಡ್ ಅದ್ರಲ್ಲಿ ಏನ್ ಮಾಡ್ತೀನಿ ಇದನ್ನ ಕಾಪಿ ಮಾಡ್ತೀನಿ ಅಂಡ್ ದೇನ್ ಏನ್ ಮಾಡ್ತೀನಿ ಇಲ್ಲಿ ಬರ್ತೀನಿ ಇಲ್ಲಿಗೆ ಬಂದ್ ಇದನ್ನ ಏನ್ ಮಾಡೋಣ ಎಂಟರ್ ಪ್ರೆಸ್ ಮಾಡೋಣ ಇದನ್ನ ಪೇಸ್ಟ್ ಮಾಡ್ತೀನಿ ಅಂಡ್ ಇಲ್ಲಿಂದ ತರ್ಡ್ ಕಾಣಿಸಿರ್ಬೋದು ಇಲ್ಲಿಂದ ಇದನ್ನ ಕಾಪಿ ಮಾಡ್ತೀನಿ ಅಂಡ್ ದೆನ್ ಇಲ್ಲಿಗೆ ಬಂದೆ ಇಲ್ಲಿಗೆ ನಂತರ ಏನ್ ಮಾಡೋಣ ಒಂದ್ಸಲ ಎಂಟರ್ ಪ್ರೆಸ್ ಮಾಡ್ತೀನಿ ಅಂಡ್ ದೆನ್ ಏನ್ ಮಾಡ್ತೀನಿ ಪೇಸ್ಟ್ ಮಾಡ್ತೀನಿ ಪೇಸ್ಟ್ ಮಾಡಿದ್ರೆ ಕಾಣಿಸಬಹುದು ರಿಕ್ವೆಸ್ಟ್ ಫಾರ್ ಕಂಪ್ಲೀಟ್ ಈ ಒಂದು ಬಟನ್ ಇದ್ರ ಮೇಲೆ ಏನ್ ಮಾಡ್ತೀನಿ ಕ್ಲಿಕ್ ಮಾಡ್ತೀನಿ ಜಾಬ್ ಪ್ರೂಫ್ ಅಟ್ಯಾಚ್ಮೆಂಟ್ ಈಸ್ ರಿಕ್ವೈರ್ಡ್ ಅಂತ ಹೇಳ್ತಾ ಇದೆ ಓಕೆ ಇವಾಗ ನಮಗೆ ಏನ್ ಮಾಡಬೇಕು ಅಂದರೆ ಪ್ರೂಫ್ ಪ್ರೂಫ್ನ ಅಟ್ಯಾಚ್ಮೆಂಟ್ ಮಾಡಬೇಕು ಅಂದರೆ ಅಂದರೆ ನಮಗೆ ಇಂದ ಏನ್ ಮಾಡಬೇಕು ಸಿಂಪಲ್ ಆಗಿ ಇದ್ರದ್ದು ಒಂದು ಸ್ಕ್ರೀನ್ಶಾಟ್ ಅದೇ ರೀತಿಯಾಗಿ ಇದ್ರದ್ದು ಒಂದು ಶಾಟ್ ಈ ಮೂರದ್ದು ಒಂದೊಂದು ಶಾಟ್ ತಗೊಂಡ್ರೆ ಸಿಂಪಲ್ ಆಗಿ ಏನ್ ಏನಾಗುತ್ತೆ ನಮ್ಮ ಕೆಲಸ ಕಂಪ್ಲೀಟ್ ಆಗುತ್ತೆ ನೋ ಪ್ರಾಬ್ಲಮ್ ಏನು ಮಾಡೋಣ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡೋಣ ಆ್ಯಂಡ್ ದೆನ್ ಇಲ್ಲಿಂದ ಮಾಡೋಣ ನಮ್ಮ ಫೈಲ್ ಇಂದ ಅದ್ರದ್ದು ಮೂರನ್ನು ಏನು ಮಾಡೋಣ ಇಲ್ಲಿಂದ ರೀಸೆಂಟ್ ನಲ್ಲಿ ಇರುತ್ತೆ ಶಾಟ್ ಆ್ಯಂಡ್ ಮಾಡ್ತೀನಿ ಇವಾಗ ಈ ಮೂರು ಓಕೆ ಒಂದನ್ನ ಸೆಲೆಕ್ಟ್ ಮಾಡ್ತೀನಿ ಸೆಲೆಕ್ಟ್ ಒನ್ ಅಂಡ್ ಇಲ್ಲಿಂದ ಚೂಸ್ ಫೈಲ್ ಐ ಥಿಂಕ್ ಒಂದೇ ಸೆಲೆಕ್ಟ್ ಆಗುತ್ತೆ ಅನ್ಕೊಂತೀನಿ ಎನಿವೈಸ್ ನೋಡೋಣ ಏನಾಗುತ್ತೆ ಅನ್ನೋದು ಓಕೆ ಎನಿವೈಸ್ ಇದನ್ನ ಏನು ಮಾಡಿದ್ದೀನಿ ಸೆಲೆಕ್ಟ್ ಮಾಡಿದೀನಿ ರಿಕ್ವೆಸ್ಟ್ ಫಾರ್ ಕಂಪ್ಲೀಟ್ ಮೇಲೆ ಏನು ಮಾಡ್ತೀನಿ ಕ್ಲಿಕ್ ಮಾಡ್ತೀನಿ ಬಿಕಾಸ್ ಯಾಕಂದ್ರೆ ಒಂದೇ ಅಟ್ಯಾಚ್ಮೆಂಟ್ ಮಾಡೋಕ್ಕಾಗುತ್ತೆ ಓಕೆ ಜಾಬ್ ಅಟ್ಯಾಚ್ಮೆಂಟ್ ವಿಲ್ ಬಿ ಪಿ ಡಿ ಎಫ್ ಆರ್ ಡಾಕ್ ಓಕೆ ಆ ತರ ನಿಮಗೆ ಏನಾದ್ರೂ ಪಿ ಡಿ ಎಫ್ ಬೇಕು ಅದ್ಬೇಕು ಅಂತ ಇದ್ರೆ ಮಾಡಿ ಇಲ್ಲಿಂದ ಬನ್ನಿ ಸ್ಮಾಲ್ ಪಿ ಡಿ ಎಫ್ ಡಾಟ್ ಕಾಮ್ಗೆ ಅಂತ ಏನು ಮಾಡಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದು 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 ಮೂರ್ನೂ ಸೆಲೆಕ್ಟ್ ಮಾಡ್ತೀನಿ ಕಂಟಿನ್ಯೂ ಮಾಡ್ತೀನಿ ಅಂಡ್ ದಿನ ಏನ್ ಮಾಡೋಣ ಇದನ್ನ ಇದನ್ನ ಇಲ್ಲಿಂದ ಸಿಂಪಲ್ ಆಗಿ ಏನು ಮಾಡ್ತೀನಿ ಕನ್ವರ್ಟ್ ಮಾಡ್ತೀನಿ ಪಿ ಡಿ ಎಫ್ಗೆ ಐ ಥಿಂಕ್ ಓಕೆ ಇದನ್ನ ಪಿ ಡಿ ಎಫ್ಗೆ ಕನ್ವರ್ಟ್ ಮಾಡಬೇಕು ಇವಾಗ ನಾವು ಕನ್ವರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಐ ಥಿಂಕ್ ವರ್ಕ್ ಆಗುತ್ತೆ ಯು ಕ್ಯಾನ್ ವರ್ಕ್ ಒನ್ ಫೈಲ್ ಫಾರ್ ಫ್ರೀ ಟುಡೇ ಗೋ ಪ್ರೋ ಅನ್ಲಿಮಿಟೆಡ್ ಆಕ್ಸಿಸ್ ಓಕೆ ಇಲ್ಲಿಂದ ಒಂದೇ ಫೈಲ್ ಆಗುತ್ತಂತೆ ಎನಿವೈಸ್ ಆನ್ಲೈನ್ ಟು ಪಿ ಡಿ ಎಫ್ ಇದ್ರ ಮೇಲೆ ಕ್ಲಿಕ್ ಮಾಡೋಣ ನೋ ವರೀಸ್ ನಾವೇನ್ ಮಾಡಬೇಕು ಇವಾಗ ಫೋಟೋ ಮಾಡಬೇಕು ನಮ್ಮ ಒಂದು ಪಿ ಡಿ ಎಫ್ ಗೆ ಕನ್ವರ್ಟ್ ಮಾಡಬೇಕು ನಾನು ಏನ್ ಮಾಡ್ತೀನಿ ಇದನ್ನ ಸೆಲೆಕ್ಟ್ ಮಾಡ್ತೀನಿ ಅಂಡ್ ದೆನ್ ಒನ್ ಅಂಡ್ ದೆನ್ ಇಲ್ಲಿಂದ ಎರಡನೇದು ಎರಡನೇದು ಕೂಡ ಇಲ್ಲಿದೆ ಎರಡು ಅಂಡ್ ಮೂರನೇದು ಮೂರ್ನ ಇಲ್ಲಿಂದ ಸೆಲೆಕ್ಟ್ ಮಾಡಿದೀನಿ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿಂದ ನಾನು ಏನ್ ಮಾಡ್ತೀನಿ ಫೈಲ್ಸ್ ಓಕೆ ಇಲ್ಲಿಂದ ಕನ್ವರ್ಟ್ ಫೈಲ್ಸ್ ಸಪರೇಟ್ಲಿ ಮರ್ಜಿ ಫೈಲ್ಸ್ ಅದು ಇದು ಕನ್ವರ್ಟ್ ಓಕೆ ಮರ್ಜ್ ಫೈಲ್ಸ್ ಒಂದೇ ಪಿ ಬೇಕು ನನಗೆ ಅದಕ್ಕೋಸ್ಕರ ಏನ್ ಮಾಡ್ತೀನಿ ಇದನ್ನ ಮಾಡಿದೀನಿ ಅಂಡ್ ದೆನ್ ಏನ್ ಮಾಡೋಣ ಕನ್ವರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಕನ್ವರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದನ್ನ ಏನ್ ಮಾಡ್ತೀನಿ ಡೌನ್ಲೋಡ್ ಮಾಡ್ಕೊಂತೀನಿ ಇಲ್ಲಿ ಕಾಣಿಸಿರ್ಬೋದು ಅಪ್ಲೋಡಿಂಗ್ ಯುವರ್ ಫೈಲ್ಸ್ ನೈಂಟಿ ಫೋರ್ ಪರ್ಸೆಂಟ್ ಆಯಿತು ಅಂಡ್ ದೆನ್ ಏನ್ ಮಾಡೋಣ ಇದು ಕಂಪ್ಲೀಟ್ ನಂತರ ಇದನ್ನ ಏನ್ಬೇಕು ಡೌನ್ಲೋಡ್ ಮಾಡ್ಬೇಕು ಯಾಕಂದ್ರೆ ಕೆಲವಂದ್ರೆ ಪಿ ಎನ್ ಜಿ ಕೇಳ್ತಾರೆ ಬಟ್ ಇದರಲ್ಲಿ ಪಿಡಿಎಫ್ ಎಫ್ ಇಲ್ಲ ಅಂದ್ರೆ ಡಾಕ್ ಫೈಲ್ ನ ಕೇಳಿದರೆ ಬಟ್ ನಮ್ಮ ಹತ್ರ ಡಾಕ್ ಫೈಲ್ ಮಾಡೋದಕ್ಕೆ ಏನು ಇಲ್ಲ ಇದೇ ಅಪ್ಲಿಕೇಶನ್ ಅದು ಇದು ಇರಬಹುದು ಬಟ್ ನಾವು ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಕೂರಲ್ಲ ಇವಾಗ ಅದಕ್ಕೋಸ್ಕರ ಕಾಣಿಸ್ತಿರಬಹುದು ಡೌನ್ಲೋಡ್ ಸ್ಟಾರ್ಟೆಡ್ ಆಟೋಮೆಟಿಕಲಿ ಅಂತ ಬಂತು ಅಂಡ್ ನಮ್ಮ ಫೈಲ್ ಏನಾಗ್ತಾ ಇದೆ ಕೆಳಗಿಂದ ಡೌನ್ಲೋಡ್ ಆಗ್ತಾ ಇದೆ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ನೋಡಬಹುದು ಕೂಡ ಇಲ್ಲಿ ಕಾಣಿಸಬಹುದು ಸ್ಕ್ರೀನ್ ಶಾಟ್ ಇದ್ರದ್ದು ಏನಾಗಿದೆ ನಮ್ದು ಡೌನ್ಲೋಡ್ ಆಗಿದೆ ಆ ಇಂಟರ್ನೆಟ್ ಸ್ವಲ್ಪ ಏನಿದೆ ತುಂಬಾನೇ ಫಾಸ್ಟ್ ಇದೆ ಅದರಿಂದಾಗಿ ನಿಧಾನಕ್ಕೆ ಡೌನ್ಲೋಡ್ ಆಗ್ತಾ ಇದೆ ಎನಿವೈಸ್ ಎಲ್ಲ ಏನಾಯ್ತು ಪಿ ಡಿಫ್ ಏನಾಯ್ತು ಡೌನ್ಲೋಡ್ ಆಯ್ತು ಅಂಡ್ ಇದನ್ ಮಾಡ್ತೀನಿ ಕಟ್ ಮಾಡ್ತೀನಿ ಇವನ್ ಪೇಜ್ಗೆ ಬರ್ತೀನಿ ನಾನು ಆಲ್ರೆಡಿ ಅಟ್ಯಾಚ್ ಮಾಡಿರೋ ಲಿಂಕ್ಸ್ ಅಲ್ಲೇ ಇದೆ ನಾನು ಏನ್ ಮಾಡ್ತೀನಿ ಇಲ್ಲಿಗೆ ಬರ್ತೀನಿ ಫೈಲ್ಸ್ ಏನ್ ಮಾಡ್ತೀನಿ ಫೈಲ್ಸ್ ಇಲ್ಲಿ ಏನ್ ಮಾಡ್ತೀನಿ ಪಿ ಡಿ ಎಫ್ ಫೈಲ್ ನ ಅಟ್ಯಾಚ್ ಮಾಡ್ತೀನಿ ಆ್ಯಂಡ್ ದೆನ್ ಎಲ್ಲ ಕಾಣಿಸ್ತಾ ಇರ್ಬೋದು ರಿಕ್ವೆಸ್ಟ್ ಫಾರ್ ಕಂಪ್ಲೀಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಇದರಿಂದ ಇವರ್ ಜಾಬ್ ಪ್ರೂಫ್ ರಿಕ್ವೆಸ್ಟ್ ಹ್ಯಾಸ್ ಬಿನ್ ಟೇಕನ್ ಅಂತ ಬಂತು ಅಂದ್ರೆ ನಮ್ಮ ಜಾಬ್ ಏನಾಯಿತು ಇಲ್ಲಿಂದ ಕಂಪ್ಲೀಟ್ ಆಯಿತು ಇವಾಗ ಇದ್ರದ್ದು ಏನಿದೆ ಅಂದ್ರೆ ಇದ್ರದ್ದು ಏನು ಯಾರು ಹಾಕಿರ್ತಾರೆ ಅವ್ರು ಏನ್ ಮಾಡ್ತಾರೆ ಇದನ್ನ ಚೆಕ್ ಮಾಡ್ತಾರೆ ಚೆಕ್ ಮಾಡಿದ ನಂತರ ಅವ್ರು ಅಪ್ರೂವ್ ಅದು ಇದು ಮಾಡ್ತಾರೆ ಇವಾಗ ಡ್ಯಾಶ್ ಬೋರ್ಡ್ಗೆ ಬಂದ್ರೆ ಇಲ್ಲಿಂದ ನಮಗೆ ಫಿನಿಶಡ್ ಜಾಬ್ಸ್ ಅದು ಇದು ಅವಾಗಲೇನ್ ಶೋ ಮಾಡ್ತಾ ಇತ್ತು ಇಲ್ಲಿ ಕಾಣಿಸ್ಬೋದು ಅದೇ ರೀತಿಯಾಗಿ ನೀವು ಬೇರೆ ಬೇರೆ ಜಾಬ್ಸ್ನ ಕಂಪ್ಲೀಟ್ ಮಾಡಬಹುದು ಇಲ್ಲಿ ಕಾಣಿಸ್ಬೋದು ಅಪ್ಲೈಡ್ ಜಾಬ್ಸ್ ಅಂತ ಏನಿದೆ ಇದರಲ್ಲಿ ನಮಗೆ ಏನ್ ಮಾಡ್ತಾ ಇದು ಶೋ ಮಾಡುತ್ತೆ ಇಲ್ಲಿ ಕಾಣಿಸ್ತಾ ಇರಬಹುದು ಇವಾಗ ಸದ್ಯಕ್ಕೆ ಪೆಂಡಿಂಗ್ ನಲ್ಲಿ ಇದೆ ಇದಾಗಿ ನೀವು ಬೇರೆ ಬೇರೆ ಜಾಬ್ಸ್ನ ಕಂಪ್ಲೀಟ್ ಮಾಡಿ ಅರ್ನಿಂಗ್ ನ ಮಾಡ್ಕೊಬೋದು ಇವಾಗ ಅರ್ನಿಂಗ್ ಮಾಡಿ ಅಂತ ವಿಡ್ರಾಲ್ ಯಾವ ರೀತಿ ಮಾಡ್ಬೇಕು ಅದನ್ನ ತಿಳಿಸ್ತೀನಿ ವಿಡ್ರಾಲ್ ಮಾಡೋದಕ್ಕೆ ಒಂದು ತ್ರೀ ಲೈನ್ ಇದೆ ತ್ರೀ ಲೈನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಬಹುದು ನಿಮಗೆ ವಿಡ್ರಾನ್ ಆಪ್ಷನ್ ಇಲ್ಲಿಂದ ಕಾಣಿಸ್ಬಹುದು ಡೆಪಾಸಿಟ್ ಕಡೆ ವಿಡ್ರಾ ಆಪ್ಷನ್ ಇದೆ ವಿಡ್ರಾಲ್ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡ್ರಾ ನೋ ಅನ್ನೋ ಆಪ್ಷನ್ ಇದೆ ವಿಡ್ರಾ ನೋ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿಂದ ನೋಡೋದಕ್ಕೆ ಸಿಗುತ್ತೆ ಯಾವ ಯಾವ ಪೇಮೆಂಟ್ ಮೆಥಡ್ ಇಲ್ಲಿ ಅವೈಲೇಬಲ್ ಇದೆ ಅಂಡ್ ನೀವು ಯಾವ ಯಾವ ರೀತಿ ವಿಡ್ರಾಲ್ ನ ಮಾಡಬಹುದು ಅನ್ನೋದು ಗೈಸಿಂದ ಕಾಣಿಸ್ಬೋದು ಜಾಸ್ತಿ ಅಷ್ಟಿದೆ ಬಟ್ ನಮಗಲ್ಲ ಯಾಕಂದ್ರೆ ಅದು ಪಾಕಿಸ್ತಾನಕ್ಕೆ ಇರುವಂತದ್ದು ಅದೇ ರೀತಿ ಕಾಣಿಸ್ತಿರಬಹುದು ಈಸಿ ಪೈಸಾ ಇದೆ ಅದು ಕೂಡ ಪಾಕಿಸ್ತಾನಕ್ಕೆ ಇರುವಂತದ್ದು ಇಲ್ಲಿಂದ ಬರುತ್ತೆ ಯಾವುದಂದ್ರೆ ಪೇಪಾಲ್ ಮಿನಿಮಮ್ ಇಲ್ಲಿಂದ ವಿಡ್ರಾಲ್ ಇಷ್ಟದಲ್ಲಿ ಕಾಣಿಸ್ಬೋದು ಲಿಮಿಟ್ ಟೆನ್ ಡಾಲರ್ ಟು ಫಿಫ್ಟಿ ಡಾಲರ್ ಅಂದರೆ ಪೇಪಾಲಿಗೆ ವಿಡ್ರಾಲ್ ಮಾಡ್ತೀರ ಅಂದ್ರೆ ನೀವೇನು ಮಾಡೋದು ಇಲ್ಲಿಂದ ಟೆನ್ ಡಾಲರ್ನಿಂದ ವಿಡ್ರಾಲ್ನ ಮಾಡ್ಬೋದು ಇಲ್ಲಿಂದ ಒನ್ ಡಾಲರ್ನ ಏನಾಗುತ್ತೆ ಚಾರ್ಜಸ್ ಏನಾಗುತ್ತೆ ಕಟ್ ಆಗುತ್ತೆ ಪ್ಲಸ್ ಟೆನ್ ಪರ್ಸೆಂಟ್ನ ಫೀ ಕಟ್ ಆಗುತ್ತೆ ಅಂಡ್ ನೀವು ಇದರಿಂದ ವಿಡ್ರಾಲ್ ನ ಮಾಡಬಹುದು ಅದರ ತೆಗೆದು ಕಾಣಿಸ್ತಿರ್ಬೋದು ಲೈಟ್ ಕಾಯಿನ್ ನಲ್ಲಿ ವಿಡ್ರಾಲ್ ನ ಮಾಡಬಹುದು ನಿಮ್ಮಿಂದ ಫೈವ್ ಡಾಲರ್ನ ಹಿಡಿದು ಟ್ವೆಂಟಿ ಡಾಲರ್ ಅಂದರೆ ಲಿಮಿಟ್ ಇದೆ ಅಂದರೆ ಫೈವ್ ಡಾಲರ್ ಮಿನಿಮಮ್ ವಿಡ್ರಾಲ್ ಒನ್ ಡಾಲರ್ ಫೀ ಕಟ್ ಆಗುತ್ತೆ ಒನ್ ಡಾಲರ್ ಪ್ಲಸ್ ಟೆನ್ ಪರ್ಸೆಂಟ್ ನ ಫೀ ಏನಾಗುತ್ತೆ ಕಟ್ ಆಗುತ್ತೆ ಸೆವೆನ್ ಡೇಸ್ನಲ್ಲಿ ಪ್ರೊಸೆಸಿಂಗ್ ಆಗುತ್ತೆ ಅದರ ತೆಗೆದಿಂದ ಕಾಣಿಸ್ಬೋದು ಫೋಸೆಟ್ ಪೇ ಆಪ್ಷನ್ ಕೂಡ ಇದೆ ಇದರಲ್ಲಿ ಜೀರೋ ಪಾಯಿಂಟ್ ಒನ್ ಡಾಲರ್ ಪ್ಲಸ್ ಫೈವ್ ಪರ್ಸೆಂಟ್ ಮಿನಿಮಮ್ ಡ್ರಾಲ್ ಬಂದ್ಬಿಟ್ಟು ಎರಡು ಡಾಲರ್ ಇದೆ ಇಪ್ಪತ್ ಡಾಲರ್ಗೂ ನೀವ್ರಾಲ್ ನೋಡಬಹುದು ಪ್ರೊಸೆಸಿಂಗ್ ಟೈಮ್ ಕೂಡ ಸೆವೆನ್ ಡೇಸ್ ಏನಾಗುತ್ತೆ ಆಗುತ್ತೆ ಸೊ ಇವಾಗ ನನ್ನ ಹತ್ರ ಯಾವ್ದೇ ರೀತಿ ಅರ್ನಿಂಗ್ ಬ್ಯಾಲೆನ್ಸ್ ಅದು ಇದು ಇಲ್ಲ ಅದಕ್ಕೋಸ್ಕರ ನಿಮಗೆ ಇಲ್ಲಿಂದ ವಿಡ್ರಾಲ್ ಮಾಡಿ ತೋರ್ಸಕ್ಕಂತೂ ಆಗಲ್ಲ ಬಟ್ ನೀವು ಇದರಲ್ಲಿ ಕೆಲಸ ಮಾಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಡ್ ಅರ್ನಿಂಗ್ ಆಗುತ್ತೆ ನಿಮಗೆ ಏನ್ ಮಾಡುತ್ತೆ ಪೇಮೆಂಟ್ ಕೂಡ ಈ ವೆಬ್ಸೈಟ್ ಏನ್ ಮಾಡುತ್ತೆ ಪ್ರೊವೈಡ್ ಮಾಡುತ್ತೆ ಅದರಾಗಿ ಒಂದ್ ವೇಳೆ ನಿಮಗೆ ವಿಡ್ರಾಲ್ ಮಾಡೋದಕ್ಕೆ ಇಷ್ಟ ಇಲ್ಲ ನಿಮಗೆ ಬೇರೆ ರೀತಿಯಲ್ಲಿ ಅರ್ನಿಂಗ್ ಮಾಡಬೇಕು ಅಂದ್ರೆ ಅದಕ್ಕೂ ಕೂಡ ನಾನು ನಿಮಗೆ ವೇನಕ್ಕೆ ತಿಳಿಸ್ಕೊಡ್ತೀನಿ ಮುಂದೆ ಬರೋ ದಿನಗಳಲ್ಲಿ ಈ ಒಂದು ವೆಬ್ಸೈಟ್ನ ಯೂಸ್ ಮಾಡಿಕೊಂಡು ನೀವು ಇನ್ನೂ ಜಾಸ್ತಿ ಯಾವ ರೀತಿ ಅರ್ನಿಂಗ್ನ ಮಾಡಬೇಕು ಅನ್ನೋದು ವಿದೌಟ್ ಎನಿ ಇನ್ವೆಸ್ಟ್ಮೆಂಟ್ ಸೊ ವೆಸ್ ಇವತ್ತಿನ ಈ ಒಂದು ಇಷ್ಟ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ಲಿಗೆ ಫಸ್ಟ್ ಟೈಮ್ ಬಂದ್ರೆ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್